ನಿಮ್ಮೆಲ್ಲರಿಗೂ ಶಾಲೋಮ್ ಚೆನ್ನಾಗಿದ್ದೀರಾ ಜಾನ್ ವೆಸ್ಲಿ ಎನ್ನುವಂತಹ ದೊಡ್ಡ ಭಕ್ತನು ಇಂಗ್ಲೆಂಡ್ ದೇಶದಲ್ಲಿ ಬಹಳ ದೊಡ್ಡ ಸೇವೆ ಮಾಡಿದ್ದಾರೆ ಅವರು ಮಾಡಿದಂತಹ ಸೇವೆ ಪ್ರಜೆಗಳು ಅಂಗೀಕರಿಸಿರುವುದರಿಂದ ಅನೇಕ ಲಕ್ಷಾಂತರ ಜನರು ಅವರ ವಾಕ್ಯ ಕೇಳುವುದಕ್ಕಾಗಿ ಬರ್ತಾಯಿದ್ರು ಹಾಗೆಯೇ ಮೆಥೊಡಿಸ್ಟ್ ಸಭೆಗಳನ್ನು ಸ್ಥಾಪಿಸಿ ಬಹಳ ವಿಸ್ತಾರವಾಗಿ ಸೇವೆ ಮಾಡ್ತಾ ಇರುವಾಗ ಅವರನ್ನು ನೋಡಿ ಸಹಿಸದೇ ಇರುವಂಥವರು ಅವರನ್ನು ಎಷ್ಟೋ ವಿಮರ್ಶಿಸ್ತಾ ಇದ್ರು ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು ಅಲ್ಲಸಲ್ಲದ ಅಪನಿಂದನೆಗಳನ್ನು ಹೋರಿಸಿ ಅವಮಾನಪಡಿಸುವ ಪ್ರಯತ್ನ ಮಾಡ್ತಾ ಇದ್ರು ಹಾಗೆಯೇ ಸೇವೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವ ಜಾನ್ ವೆಸ್ಲಿ ಅವರ ಮೇಲೆ ನಾನಾ ವಿಧವಾದ ತಪ್ಪು ಪ್ರಚಾರ ಹಾಗೆಯೇ ಅಲ್ಲ ಸಲ್ಲದ ಆರೋಪ ಹೋರಿಸುತ್ತಾ ಇರುವಾಗ ವೆಸ್ಲಿ ಅವರು ಆ ದಿನಗಳಲ್ಲಿ ಬಹಳ ಮನಸ್ಸಲ್ಲಿ ನೊಂದುಕೊಳ್ತಾ ಇದ್ರು ಈ ರೀತಿಯಾಗಿ ನನ್ನನ್ನು ನಿಂದಿಸುತ್ತಾ ಬಾಧೆ ಪಡಿಸುತ್ತಾ ತಪ್ಪು ಪ್ರಚಾರ ಮಾಡುತ್ತಾ ನಾನು ಮಾಡುತ್ತಿರುವ ಸೇವೆಗೆ ಅಡ್ಡಗೋಡೆಯಂತೆ ತಯಾರಾಗುವ ಇವರಿಗೆ ಹೇಗೆ ಉತ್ತರಿಸಬೇಕು ಎಂದು ಹೀಗೆ ಬಹಳ ಚಿಂತಿಸುತ್ತಾ ಇದ್ರಂತೆ ಈ ದಿನ ಯಾರಾದರೂ ಇದ್ದೀರಾ ನೀವು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗೋದರಿಂದ ಉದ್ಧಾರ ಆಗೋದರಿಂದ ಸಂಬಳ ಹೆಚ್ಚಾದುದರಿಂದ ಪ್ರಮೋಷನ್ ಬಂದಿರುವುದರಿಂದ ನಿಮ್ಮ ಮಗ ಮೆಡಿಸನ್ ಸೀಟ್ ಸಂಪಾದಿಸಿರುವುದರಿಂದ ನಿಮ್ಮ ಮಗಳಿಗೆ ಒಂದು ಒಳ್ಳೆ ಮದುವೆ ಸಂಬಂಧ ಸೆಟ್ ಆಗಿರುವುದರಿಂದ ಹೀಗೆ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ನಿಮ್ಮ ಸೇವೆಯಲ್ಲಿ ದೇವರ ಅಭಿವೃದ್ಧಿಯನ್ನು ನೀವು ಅನುಭವಿಸುತ್ತಿರುವಾಗ ಖಂಡಿತವಾಗಿ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರಿರ್ತಾರೆ ನಿಮ್ಮ ಅಭಿವೃದ್ಧಿಯನ್ನು ಕಾಣುವ ಸೈತಾನನಿಗೂ ಸಂತೋಷ ಇರಲ್ಲ ಸೈತಾನನ ಮಕ್ಕಳಿಗೂ ಸಂತೋಷ ಇರಲ್ಲ ಅದಕ್ಕಾಗಿಯೇ ಆರೋಪಿಸುತ್ತಾರೆ ಅವಮಾನಪಡಿಸುವ ಪ್ರಯತ್ನ ಮಾಡುತ್ತಾರೆ ವಿಮರ್ಶಿಸುತ್ತಾರೆ ತಪ್ಪು ಪ್ರಚಾರ ಮಾಡುವ ಪ್ರಯತ್ನ ಮಾಡುತ್ತಾರೆ ಹಾಗಾದರೆ ನಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡುವಂಥವರನ್ನು ನಾವು ಹೇಗೆ ಎದುರಿಸಬೇಕು ಜಾನ್ ವೆಸ್ಲಿ ಅವರ ಜೀವಿತದಲ್ಲಿ ಒಂದು ಸಂಘಟನೆ ಅವರಿಗೆ ಒಂದು ಅದ್ಭುತವಾದ ಪಾಠವನ್ನು ಕಲಿಸಿತು ಅಂದಿನಿಂದ ಅವರಿಗೆ ಎಷ್ಟೇ ಜನ ಯಾವುದೇ ರೀತಿಯಲ್ಲಿ ವಿಮರ್ಶಿಸಿದರು ಹೇಗೆ ಉತ್ತರಿಸಬೇಕೆಂದು ಕಲಿತುಕೊಂಡ್ರು ಹೇಗೆಂದರೆ ಇಂತಹ ಪರಿಸ್ಥಿತಿಯನ್ನು ಜಾನ್ ವೆಸ್ಲಿ ಹಾದು ಹಾದುಹೋಗುವಾಗ ಒಂದು ರೋಡ್ ಮೇಲೆ ಆಚೆ ಇರುವಂತಹ ಒಬ್ಬ ಸ್ತ್ರೀ ಈ ಕಡೆ ಇರುವಂತಹ ತನ್ನ ಮನೆ ಬಾಗಿಲು ಮುಂದೆ ಕಸಗೂಡಿಸಿಕೊಳ್ಳುವ ಸ್ತ್ರೀಯನ್ನು ನೋಡಿ ಇಷ್ಟ ಬಂದಂತೆ ಬೈಯಲು ಆರಂಭಿಸುತ್ತಾಳೆ ಆಕೆ ಇಷ್ಟ ಬಂದ ರೀತಿಯಲ್ಲಿ ಮಾತಿನಿಂದ ಮನಸ್ಸು ನೋಯಿಸ್ತಾ ಇದ್ದಳು ಅಲ್ಲಸಲ್ಲದ ಮಾತುಗಳಾಡುತ್ತಾ ಇಷ್ಟ ಬಂದಂತೆ ಬೈಯುತ್ತಾ ಬೇಸರಗೊಳಿಸುತ್ತಾ ಕಿರುಚುತ್ತಾ ಕೂಗಾಡುತ್ತಾ ಇದ್ದಳು ದೂರದಲ್ಲಿದ್ದುಕೊಂಡು ವೆಸ್ಲಿಯವರು ಇದೆಲ್ಲ ಗಮನಿಸುತ್ತಾ ಇದ್ರು ಇರುವ ವ್ಯಕ್ತಿ ಎಷ್ಟೇ ಬೈದ್ರು ಎಷ್ಟೇ ಕಿರ್ಚಿ ಕೂಗಾಡಿದರು ಏನೇ ಅಂದ್ರೂ ಕೂಡ ಈಕೆ ಮಾತ್ರ ತನ್ಪಾಡಿಗೆ ತಾನ್ ಕೆಲಸ ಮಾಡ್ತಾ ಇದ್ದಳು ಅದನ್ನು ನೋಡಿದಂತಹ ಕಿರ್ಚಿ ಕೂಗಾಡುವಂತಹ ವ್ಯಕ್ತಿ ಏನ್ ಹೇಳ್ತಾಳೆ ಗೊತ್ತಾ ನಿನ್ನನ್ನು ಬೈತಾಯ್ದೇನೆ ಕಿರುಚುತ್ತಾ ಇದ್ದೇನೆ ಕೂಗಾಡುತ್ತಾ ಇದ್ದೇನೆ ನಿಂದಿಸುತ್ತಿದ್ದೇನೆ ನಿನಗೆ ಏನೂ ಕೇಳಿಸುತ್ತಾ ಇಲ್ಲವೋ ಯಾಕೆ ಮಾತಾಡಲ್ಲ ನನ್ನ ಮೈ ಉರಿಯುತ್ತಾ ಇದೆ ನೀನು ಆ ರೀತಿ ಮಾತಾಡದೆ ಇರುವಾಗ ಎಂದು ಹೀಗೆ ಹೇಳುತ್ತಾ ಮತ್ತಷ್ಟು ಗಟ್ಟಿಯಾಗಿ ಕಿರ್ಚುತ್ತಾ ಇದ್ದಳು ಆಗ ಜಾನ್ ವೆಸ್ಲಿ ಅವರಿಗೆ ಅರ್ಥವಾದದೇನೆಂದರೆ ಇರುವ ವ್ಯಕ್ತಿ ತನ್ಪಾಡಿಗೆ ತಾನು ಕೆಲಸ ಮಾಡಿಕೊಳ್ತಾ ಏನೂ ಉತ್ತರ ಕೊಡಲಿಲ್ಲ ಕನಿಷ್ಠ ಆಕೆಯನ್ನು ಗಮನಿಸಲಿಲ್ಲ ಹಾಗೆ ಗಮನಿಸಲಾರದೆ ತನ್ಪಾಡಿಗೆ ತಾನು ಕೆಲಸ ಮಾಡ್ತಾ ಇರುವಾಗ ಬೈಯುತ್ತ ವಿಮರ್ಶಿಸುತ್ತಾ ಇರುವ ವ್ಯಕ್ತಿಯೇನು ಹೇಳ್ತಾಳೆ ಗೊತ್ತಾ ನೀನು ಮಾತನಾಡಲಾರದೆ ಮೌನವಾಗಿರುವುದರಿಂದ ನನ್ನ ಮೈ ಉರಿಯುತ್ತಾ ಇದೆ ಅದನ್ನೇ ಮಾಡಿದಳು ಇರುವಂತಹ ವ್ಯಕ್ತಿ ಏನ್ಮಾಡಿದಳು ಆಕೆ ಏನು ಮಾತನಾಡಲಾರದೆ ವಿಮರ್ಶಿಸುತ್ತಾ ಬೈಯುತ್ತಾ ಇರುವಂತಹ ವ್ಯಕ್ತಿಯ ಮೈಯನ್ನು ಉರಿಯುವಂತೆ ಮಾಡಿದಳು ಅಂದರೆ ನಮ್ಮನ್ನು ವಿಮರ್ಶಿಸುವವರನ್ನು ನಮ್ಮನ್ನು ನಿಂದಿಸುವವರನ್ನು ಇದ್ದ ಸ್ಥಿತಿಯಲ್ಲಿಯೇ ಅವರನ್ನು ಸುಟ್ಟು ಬಿಡಬೇಕು ಎಂದು ನೀವು ಅಂದುಕೊಳ್ಳುವುದಾದರೆ ಅದಕ್ಕೆ ಸರಿಯಾದ ಉತ್ತರವೇನೆಂದರೆ ಯಾವೋ ಒಂದು ಮಾತಾಡದೆ ಮೌನವಾಗಿ ನಮ್ಮ ಕೆಲಸವನ್ನು ನಾವು ಮಾಡುತ್ತಾ ಹೋಗುವಂತದಾಗಿದೆ ಆ ಸಹೋದರಿ ಎಷ್ಟೇ ವಿಮರ್ಶಿಸಿದರೂ ನಿಂದಿಸಿದರೂ ಏನು ಲಕ್ಷಿಸದೆ ತನ್ಪಾಡಿಗೆ ತಾನ್ ಕೆಲಸ ಮಾಡುತ್ತಾ ಇರುವುದರಿಂದ ಬೈಯುವಂತಹ ವ್ಯಕ್ತಿ ಕೆರ್ಚುವಂತಹ ವ್ಯಕ್ತಿ ಕೂಗಾಡುವ ವ್ಯಕ್ತಿ ಏನ್ ಹೇಳ್ತಾಳೆ ಗೊತ್ತಾ ಯಾಕೆ ಮಾತಾಡಲ್ಲ ಕನಿಷ್ಠ ಉತ್ತರ ಕೊಡ್ತಾ ಇಲ್ಲ ಮಾತಾಡದೆ ಮೌನವಾಗಿದ್ರೆ ನನ್ನ ಮೈಯಿ ಉರಿಯುತ್ತಾ ಇದೆ ಮಾತಾಡು ಎಂದು ಕೇರ್ಚುತ್ತಾಳೆ ಬಿಪಿ ಹೆಚ್ಚಿಸಿಕೊಳ್ತಾಳೆ ಕೋಪ ಹೆಚ್ಚಿಸಿಕೊಳ್ತಾಳೆ ಆವೇಶ ಹೆಚ್ಚಿಸಿಕೊಳ್ತಾಳೆ ಆ ನಂತರ ಏನು ಬರುತ್ತೆ ಹೇಳಿ ಬಿಪಿ ಬರುತ್ತೆ ಅದಾದ ನಂತರ ಹಾರ್ಟ್ ಅಟ್ಯಾಕ್ ಬರುತ್ತೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಿಂದಿಸುವಂತವರು ವೇದಿಸುವವರು ಬೇಸರಗೊಳಿಸುವವರು ವಿಮರ್ಶಿಸುವವರು ಸಹಜವಾಗಿರ್ತಾರೆ ಅವರೊಂದು ಕಲ್ಲು ಎಸೆಯುವುದಾದರೆ ಅದೇ ಕಲ್ಲನ್ನು ತಿರುಗಿ ಅವರ ಮೇಲೆ ಎಸೆದರೆ ಮತ್ತೆ ಬಲದಿಂದ ಎಸೆಯುತ್ತಾರೆ ಅದೇ ಕಲ್ಲನ್ನು ನಾವು ಎಸೆಯಲಾರದೆ ಪಕ್ಕದಲ್ಲೇ ಬೀಸಾಡಿದೆವನ್ಕೊಳ್ಳಿ ಅವರು ಮತ್ತೊಂದು ಕಲೆ ಎಸೆಯುವ ಪ್ರಯತ್ನ ಮಾಡ್ತಾರೆ ಅದನ್ನು ಕೂಡ ತೆಗೆದು ಪಕ್ಕಿಟ್ಟಿದ್ದೇವನ್ಕೊಳ್ಳಿ ಒಂದು ದಿನ ಅವರೇ ಬೇಸರಗೊಂಡು ಮೌನವಾಗುತ್ತಾರೆ ಒಂದಾನೊಂದು ದಿನ ಒಂದು ನಾಯಿ ಒಂದು ಬೆಟ್ಟದ ಬಳಿಗೆ ಹೋಗಿ ಇತ್ತಂತೆ ಬೊಗಳಾಯ್ತಂತೆ ಇತ್ತಂತೆ ಬೌ 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 ಎಂದು ಇತ್ತಂತೆ ಆ ಬೆಟ್ಟ ನೋಡಿ ಬೊಳ್ತಾ ಇತ್ತಂತೆ ಸಂಜೆ ಅದಕ್ಕೊಳ್ಳೆ ಏನಾಯ್ತು ಗೊತ್ತಾ ಬೊಗಳಿ ಬೊಗಿ ಬೊಗಳಿ ಆ ನಾಯಿಯ ಬಾಯಿಗೆ ನೋವಾಗಿ ಬಾಯಿ ಮುಚ್ಕೊಂಡು ಹೊರಟೋಯ್ತಂತೆ ನಾಯಿ ಬೊಗಳಿದ ನಂತರ ಬಾಯಿ ಮುಚ್ಕೊಂಡಿತೇ ಹೊರತು ಬೆಟ್ಟಕ್ಕೆ ಏನೂ ಆಗ್ಲಿಲ್ವಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ನಮ್ಮ ಜಯ ನೋಡಿ ಕಿರ್ಚಾಡುವಂಥವರಿರ್ತಾರೆ ಕೂಗಾಡುವಂಥವರಿರ್ತಾರೆ ಬೊಗಳುವಂಥವರಿರ್ತಾರೆ ಜಾನ್ ವೆಸ್ಲಿ ಅವರು ಕಲಿತುಕೊಂಡ ಪಾಠ ಏನೆಂದರೆ ನಮ್ಮನ್ನು ವಿಮರ್ಶಿಸುವಂಥವರಿಗೆ ನಿಂದಿಸುವವರಿಗೆ ಕೊಡುವ ನಿಜವಾದಂತಹ ಉತ್ತರ ಮೌನಾಗಿದೆ ಅದಕ್ಕಾಗಿಯೇ ಬೈಬಲ್ನಲ್ಲಿ ಜ್ಞಾನೋಕ್ತಿಗಳು ಹದಿಮೂರನೇ ಅಧ್ಯಾಯದ ಮೂರನೇ ವಚನದಲ್ಲಿ ಹೀಗೆ ಹೇಳುತ್ತೆ ತನ್ನ ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ ಸುಮ್ಮನೆರದೆ ತುಟಿಗಳನ್ನು ತೆರೆದು ಬಿಡುವವನು ನಾಶನವನ್ನು ತಂದುಕೊಳ್ಳುವನು ಮೌನವಾಗಿರುವುದಾದರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ತೀರಿ ನಿಮ್ಮ ಪ್ರಶಾಂತತೆಯನ್ನು ಸಮಾಧಾನವನ್ನು ಕಾಪಾಡಿಕೊಳ್ತೀರಿ ಹಾಗೆ ಮಾಡಲಾರದೆ ನಮ್ಮಲ್ಲಿ ಯಾರೇ ಆಗಲಿ ಅವರನ್ನಾಗಲಿ ಇವರನ್ನಾಗಲಿ ಇವರನ್ನಾಗಲಿ ಅವರನ್ನಾಗಲಿ ನಿಂದಿಸುತ್ತಾ ವೇದಿಸುತ್ತಾ ಇರುವುದೇ ಒಂದು ವೇಳೆ ಅದನ್ನೇ ಕೆಲಸವಾಗಿ ಮಾಡಿಕೊಳ್ಳುವುದಾದರೆ ಕೇಳಿರಿ ನಾಶನವನ್ನು ತಂದುಕೊಳ್ತೀರಿ ಆದರೆ ನಾವೆಲ್ಲರೂ ದೇವರ ಮಕ್ಕಳಾಗಿರುವುದರಿಂದ ನಮ್ಮನ್ನು ವಿಮರ್ಶಿಸುವವರನ್ನು ನಾವು ಪ್ರತಿಯಾಗಿ ವಿಮರ್ಶಿಸಲಾರದೆ ನಮಗಿರುವ ಕೆಲಸದಲ್ಲಿ ಪರಿಚರ್ಯದಲ್ಲಿ ಮುಂದಕ್ಕೆ ಸಾಗೋಣ ಜಾನ್ ವೆಸ್ಲಿ ಅವರು ಕಲಿತುಕೊಂಡ ಪಾಠ ನಾವು ಕಲಿಯೋಣ ಬನ್ನಿರಿ ಅಂತಹ ಅದ್ಭುತವಾದ ಜೀವಿತ ದೇವರು ನಮ್ಮೆಲ್ಲರಿಗೆ ಹಾಗೆ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ನಮ್ಮ ಜೀವಿತ ಪ್ರಯಾಣದಲ್ಲಿ ನಮ್ಮನ್ನು ಪ್ರೀತಿಸುವಂಥವರು ಇರ್ತಾರೆ ನಾವು ಮಾಡುವ ಕೆಲಸವನ್ನು ನೋಡಿ ಅಭಿನಂದಿಸುವಂಥವರು ಅಭಿಮಾನಗೊಳ್ಳುವಂಥವರು ಇರ್ತಾರೆ ಹಾಗೆಯೇ ನಮ್ಮ ಅಭಿವೃದ್ಧಿಯನ್ನು ನೋಡಿ ಬೈದಾಡಿಕೊಳ್ಳುವಂಥವರು ವಿಮರ್ಶಿಸುವಂಥವರು ದ್ವೇಷಿಸುವಂಥವರು ದೂಷಿಸುವಂತಹ ಸೈತಾನನ ಸಂಬಂಧಿಕರು ಕೂಡ ಇರ್ತಾರೆ ಅಂಥವರು ಬೈದಾಡಿಕೊಳ್ಳುತ್ತಿರುವಾಗ ಅವಮಾನಗೊಳಿಸುತ್ತಿರುವಾಗ ಆರೋಪ ಹೊರಿಸುವಾಗ ಮಾತಿಗೆ ಪ್ರತಿ ಮಾತು ಏಟಿಗೆ ಪ್ರತಿ ಏಟು ತೋರಿಸುವವರಾಗಿರದೆ ನಾವು ದೇವರೇ ದೀನತೆಳ್ಳವರಾಗಿ ನಮ್ಮ ಜೀವಿತ ಪ್ರಯಾಣವನ್ನು ಮುಂದುವರಿಸುತ್ತಾ ಆತ್ಮಿಕತೆಯನ್ನು ಆರೋಗ್ಯವನ್ನು ಆನಂದವನ್ನು ಆತ್ಮ ರಕ್ಷಣೆಯ ಅನುಭವವನ್ನು ಅನುಭವಿಸುತ್ತಾ ಮುಂದಕ್ಕೆ ಸಾಗುವ ಭಾಗ್ಯ ನಮಗೆ ದಯಪಾಲಿಸಿರೆಂದು ಹಾಗೆಯೇ ವಿಮರ್ಶಿಸುವಂತವರು ದ್ವೇಷಿಸುವಂಥವರು ದೂಷಿಸುವಂಥವರು ಎಷ್ಟೇ ಜನರಿದ್ದರು ದೇವರೇ ಇಗೋ ನಮ್ಮ ನಾಲಿಗೆಯನ್ನು ವಶದಲ್ಲಿಟ್ಟುಕೊಂಡು ಪ್ರಶಾಂತವಾಗಿ ಜೀವಿಸುವ ಕೃಪೆಯನ್ನು ದಯಪಾಲಿಸಿರಿ ಈ ಅಮೂಲ್ಯವಾದ ಪಾಠವನ್ನು ಈ ದಿನ ಮೊದಲುಗೊಂಡು ನಮ್ಮ ಜೀವಿತ ಕಾಲವೆಲ್ಲ ಪ್ರತಿದಿನ ದೇವರೇ ಅನ್ವಯಿಸಿಕೊಳ್ಳುವ ಶಕ್ತಿ ಕೊಡಿರಿ ಈ ದಿನವಿಡೀ ನಮ್ಮ ಸಂಗಡವೇರಿ ನಾವು ಮಾಡುವ ಪ್ರತಿಪ್ರಯಾಸವನ್ನು ಪ್ರಯತ್ನವನ್ನು ಪರಿಚರ್ಯವನ್ನು ಪ್ರಯಾಣವನ್ನು ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ನಿಮ್ಗೊಂದು ವಿಷಯ ಗೊತ್ತಾ ಪರಿಶುದ್ಧ ಸತವೇದವನ್ನು ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡಿರುವಂತಹ ವ್ಯಕ್ತಿ ಯಾರೆಂದು ಜಾನ್ ಗುಟನ್ಬರ್ಗ್ ಎಂಬ ವ್ಯಕ್ತಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕಂಡುಹಿಡಿದಾಗ ಮೊಟ್ಟಮೊದಲ ಸಾರಿ ಬೈಬಲ್ ಅನ್ನು ಪ್ರಿಂಟ್ ಮಾಡಿದ ಹಾಗೆ ಪ್ರಿಂಟ್ ಮಾಡಿರುವಂತಹ ಮೊದಲ ಪ್ರತಿಯಲ್ಲಿ ಒಂದು ಪ್ರತಿಯನ್ನು ಬಿಲ್ಗೇಟ್ಸ್ ನೂರ ಮೂವತ್ತೈದು ಕೋಟಿಯನ್ನು ವೆಚ್ಚ ಮಾಡಿ ಜಾನ್ ಗುಟನ್ಬರ್ಗ್ ಮೊಟ್ಟ ಮೊದಲ ಸಾರಿ ಪ್ರಿಂಟ್ ಮಾಡಿರುವಂತಹ ಬೈಬಲ್ಗಳಲ್ಲಿ ಒಂದು ಬೈಬಲ್ ಅನ್ನು ಕೊಂಡುಕೊಂಡಿದ್ದಾರೆ ಈ ದಿನ ನೀವು ನಾನು ನೂರ ಮೂವತ್ತೈದು ಕೋಟಿ ಕೊಟ್ಟು ಬೈಬಲ್ ಕೊಂಡುಕೊಳ್ಳುವ ಅಗತ್ಯವಿಲ್ಲ ಇನ್ನೂರು ರೂಪಾಯಿಗೆ ಬೈಬಲ್ ದೊರಕುತ್ತದೆ ಪ್ರತಿಯೊಬ್ಬರ ಬಳಿಯಲ್ಲಿ ಬೈಬಲ್ ಇರಬೇಕು ನಾವು ಬೈಬಲ್ ಅನ್ನು ನಂಬಬೇಕು ಬೈಬಲ್ಗೆ ವಿಧೇಯತೆಯನ್ನು ತೋರಿಸಬೇಕು ಫಲಿತವಾಗಿ ಜಯಕರವಾದ ಜೀವಿತವನ್ನು ಜೀವಿಸಬೇಕು ಹಾಗಾಗಿ ಬೈಬಲನ್ನು ಓದಿರಿ ಬೈಬಲ್ ಪ್ರಕಾರ ಜೀವಿಸಿರಿ ಈ ಕ್ಲುಪ್ತ ಡೈಲಿ ಡಿವೋಷನ್ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಅನೇಕರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಾಗೆಯೇ ಖಂಡಿತವಾಗಿ ಕಾಮೆಂಟ್ ಮಾಡಿ ಮತ್ತೆ ನಾಳೆ ಇಂತಹ ಕ್ಲುಪ್ತ ಮತ್ತೊಂದು ಡೈಲಿ ಡಿವೋಷನ್ನೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ಅಲ್ಲಿಯವರೆಗೂ ಶಲೋಮ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ